ರಕ್ಷಣಾ ಸೇವೆಗಳ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಗೆ ನಿಶ್ಚಿತವಾಗಿತ್ತು ಪತ್ನಿ ಸಿಬ್ಬಂದಿ ಜೊತೆಗೆ ಸೇನಾ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಕೂಡ ತೆರಳಿದ್ರು ವೆಲ್ಲಿಂಗ್ಟನ್ನಲ್ಲಿರುವ ರಕ್ಷಣಾ ಸೇವೆಗಳ ಕಾಲೇಜು ಅಲ್ಲಿನ ಎರಡು ಗಂಟೆಯ ಉಪನ್ಯಾಸದಲ್ಲಿ ಅವರು ಸ್ಪೀಚ್ ಇತ್ತು ರಕ್ಷಣಾ ಸೇವೆಗಳ ಕಾಲೇಜಿನಲ್ಲಿ ಉಪನ್ಯಾಸ ನೀಡಬೇಕಿದ್ದಂತಹ ಬಿಪಿನ್ ರಾವತ್ ಅವರು ಮತ್ತು ಅವರ ಪತ್ನಿ ಹೇಗಿದೆ ಅವರ ಪರಿಸ್ಥಿತಿ ಅದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗ್ತಿಲ್ಲ ಸುಳೂರಿನಿಂದ ವಾಯುನೆಲೆಯಿಂದ ತೆರಳ್ತಾ ತೆರಳಿದ್ದಂತಹ ಒಂದು ಹೆಲಿಕಾಪ್ಟರ್ ಇದು ಸ್ಪೆಷಲ್ ವಿ ಐ ಪಿ ಹೆಲಿಕಾಪ್ಟರ್ ಆಗಿರೋದ್ರಿಂದ ಸ್ಪೆಷಲ್ ಕ್ಲಿಯರೆನ್ಸ್ ಎಲ್ಲವೂ ಕೂಡ ಇರುತ್ತೆ ಆದರೆ ಆ ಒಂದು ಹವಾಮಾನ ಹೇಗಿದೆ ಅದು ಸಡನ್ ಸಡನ್ ಆಗಿ ಬದಲಾವಣೆ ಆಗೋದ್ರಿಂದಾಗಿ ಸಹಜವಾಗಿ ಗೊತ್ತಾಗೋದಿಲ್ಲ ಆದ್ರೆ ರಭಸ ಆ ಒಂದು ಇದರಲ್ಲೇ ಪತನವಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಷ್ಟೇ ನಮ್ಮ ಜೊತೆಗೆ ಮಾತನಾಡ್ತಾ ಮುರಳಿ ಅವ್ರು ತಿಳಿಸ್ತಾ ಇದ್ರು ಎಲ್ಲ ರೀತಿಯಾದಂತಹ ಕ್ಲಿಯರೆನ್ಸ್ ಆದರೂ ಕೂಡ ಏನೇ ಆದರೂ ಹವಾಮಾನದ ಜೊತೆಗೆ ಹೆಲಿಕಾಪ್ಟರ್ನ ಸಾಗಾಟ ಏನು ಹಾರುವಿಕೆ ಏನಿದೆಯಲ್ಲ ಅದು ಬಹಳ ಕಷ್ಟಕರ ಅದು ಬಿದ್ದಂತಹ ಫೋರ್ಸ್ಗೆ ಒಂಬತ್ತು ಜನರ ಪರಿಸ್ಥಿತಿ ಹೇಗಾಗಿರಬಹುದು ಅನ್ನೋದನ್ನು ಅಂದಾಜಿಸಬಹುದಾಗಿದೆ ಯಾಕಂದರೆ ಈಗ ಐವರ ಮೃತದೇಹಗಳು ಪತ್ತೆಯಾಗಿದೆ ಅದರಲ್ಲಿ ಇಬ್ಬರ ಮೃತದೇಹಗಳು ಆಲ್ಮೋಸ್ಟ್ ಶೇಕಡ ಎಂಬತ್ತರಷ್ಟು ಸುಟ್ಟು ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಐವರು ಯಾರ್ಯಾರು ಅಂತ ಅಂದರೆ ಒಂಬತ್ತು ಜನ ಯಾರು ಹೋಗಿದ್ರು ಅನ್ನೋದು ಗೊತ್ತು ಆದರೆ ಪತ್ತೆ ಆಗಿರುವ ಮೃತದೇಹಗಳು ಯಾರದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಜೊತೆಗೆ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಮೂವರನ್ನ ಈಗಾಗಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇದೆ ನೀಲಗಿರಿ ಜಿಲ್ಲೆಯ ವೆಲೆಂಟನ್ ಕಂಟೋನ್ಮೆಂಟ್ ಆಸ್ಪತ್ರೆಯಲ್ಲಿ ಅವ್ರಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಕ್ಷಣಾ ಸಚಿವರಿಂದ ಪ್ರಧಾನಿ ಮೋದಿ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎರಡು ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಬಿಪಿನ್ ರಾವತ್ ಅವರು ಆದರೆ ಹೆಲಿಕಾಪ್ಟರ್ ಪತನವಾದ ಹಿನ್ನೆಲೆಯಲ್ಲಿ ಈಗ ಅವರು ಆಸ್ಪತ್ರೆಗೆ ಸಾಗಿಸಲಾಗಿದೆಯಾ ಏನು ಅವರ ಕಂಡೀಷನ್ ಇದ್ಯಾವುದರ ಇನ್ಫಾರ್ಮೇಷನ್ ಕೂಡ ಸದ್ಯ ಲಭ್ಯವಾಗ್ತಾ ಇಲ್ಲ ಈ ಒಂದು ಹೆಲಿಕಾಪ್ಟರ್ ಪತನವಾಗ್ತದ ಹಾಗೆ ಭಾರತೀಯ ವೇ ವಾಯುಸೇನೆ ಒಂದು ಟ್ವೀಟ್ ಮಾಡೋ ಮೂಲಕವಾಗಿ ಒಂಬತ್ತು ಮಂದಿ ಪ್ರಯಾಣಿಸ್ತಾ ಇದ್ದಂಥ ಹೆಲಿಕಾಪ್ಟರ್ ತಮಿಳುನಾಡಿನ ಊಟಿಯಲ್ಲಿ ಪತನವಾಗಿದೆ ಅನ್ನುವಂತಹ ಇನ್ಫಾರ್ಮೇಷನನ್ನು ಕೊಡ್ತು ಅದಾದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ನಿಂದ ಶಬೀರ್ ಸ್ಥಳದಲ್ಲಿ ಬೆಂಕಿಯ ಹೊಗೆ ಆವರಿಸಿಕೊಂಡಿದೆ ಮೃತದೇಹಗಳನ್ನ ಪತ್ತೆ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ ಮತ್ತು ಒಂಬತ್ತು ಮಂದಿಯ ಪೈಕಿ ಎಷ್ಟು ಮಂದಿ ಈಗ ಹೊರಕ್ಕೆ ತೆಗೆಯಲಾಗಿದೆ ದಿವ್ಯ ಒಂಬತ್ತು ಮಂದಿಯ ಪೈಕಿ ಈಗಾಗಲೇ ಎಂಟು ಜನರನ್ನ ಹೊರಕ್ಕೆ ತೆಗೆಯಲಾಗಿದೆ ಈ ಪೈಕಿ ಐವರು ಮೃತಪಟ್ಟಿದ್ದಾರೆ ಅಂತ ಈಗಾಗಲೇ ಸೇನಾ ಮೂಲಗಳು ಹೇಳ್ತಾ ಇರುವಂತದ್ದು ಮೂವರನ್ನ ಈಗ ಅಲ್ಲೇ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಒಟ್ಟು ಎಂಟು ಜನರ ಶೋಧ ಈಗ ಆಗಿದೆ ಇನ್ನೊಬ್ಬರನ್ನ ಕೂಡ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾದಂತಹ ಸವಾಲುಗಳು ಇದಾವೆ ಅನ್ನುವಂಥದ್ದನ್ನ ಕೂಡ ನೀವು ನೋಡ್ಬೋದು ಮೃತ ಶರೀರಗಳನ್ನ ಅಥವಾ ಏನು ಆ ಒಂದು ಅಪಘಾತದಲ್ಲಿ ಸಿಲುಕಿದವರನ್ನ ತೆಗೆಯುವಂತ ಪ್ರಯತ್ನಗಳನ್ನ ಕೂಡ ಬದ ರಕ್ಷಣಾ ಪಡೆಗಳು ಮಾಡ್ತಾ ಇದ್ದಾವೆ ಇಡೀ ವಿಮಾನ ಇಡೀ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ಸುಟ್ಟು ಕರಕ್ಲಾಗಿದೆ ಹೀಗಾಗಿ ಆ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಇನ್ನೊಬ್ಬರ ಹುಡುಕಾಟ ಕೂಡ ನಡೀತಾ ಇದೆ ಅವರು ಸಾವನ್ನಪ್ಪಿದಾರ ಬದುಕಿದಾರ ಅನ್ನುವಂತದ್ದು ಯಾವುದೇ ರೀತಿಯಾದಂತ ಮಾಹಿತಿಗಳಿಲ್ಲ ಅವರನ್ನ ಹುಡುಕುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಅವರು ಕೂಡ ಬದುಕಿರುವಂತದ್ದು ಅನುಮಾನ ಅನ್ನೋ ರೀತಿಯಾದಂತಹ ವರದಿಗಳು ಕೂಡ ಬರ್ತಿದಾವೆ ಯಾಕೆಂದ್ರೆ ಆರಂಭಿಕವಾಗಿ ಮೂವರು ಏನು ಹುಡುಕಲಾಗಿತ್ತು ಅವರು ಮಾತ್ರ ಜೀವಂತವಾಗಿ ಸಿಕ್ಕಿದ್ದಾರೆ ಬಾಕಿ ಐದು ಜನ ಈಗಾಗ್ಲೇ ಸಾವನ್ನಪ್ಪಿರುವಂತದ್ದು ಆ ಬಳಿಕ ಅವರು ಪತ್ತೆಯಾಗಿರುವಂತದ್ದು ಹಾಗಾಗಿ ಈಗ ಸಂಪೂರ್ಣವಾಗಿ ಹೆಲಿಕಾಪ್ಟರ್ ಸುಟ್ಟು ಕರಕಲಾಗಿರುವಂತ ಹಿನ್ನೆಲೆಯಲ್ಲಿ ಅವರು ಕೂಡ ಸಾವನ್ನಪ್ಪಿರಬಹುದು ಅಂತ ಈಗ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಅಂತಿಮವಾಗಿ ಅವರನ್ನ ಪರಿಶೋಧನೆ ಮಾಡಿದ ಬಳಿಕ ಅವ್ರನ್ನ ಹುಡುಕಾಡಿದ ಬಳಿಕವೇ ಅದು ಗೊತ್ತಾಗತ್ತೆ ಈಗ ಸದ್ಯಕ್ಕೆ ಅವ್ರನ್ನ ಹುಡುಕಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ದಿವ್ಯಾ ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ